ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು PPRK ಚಾನಲ್. ಇವತ್ತಿನ ವಿಷಯ ಬಂದು ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದೆ ಅನ್ನೋ ಪ್ರಾಬ್ಲಮ್ಸ್ಗಳು ತುಂಬಾ ಇರುತ್ತೆ. ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬನ್ನಿ ನೋಡಿ. ನಮ್ಮ ಮೊಬೈಲ್ಗಳಲ್ಲಿ ನಮ್ಮ ಸೆಕ್ಯೂರಿಟಿ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ ಮೊಬೈಲ್ನಲ್ಲೇ, ಅದನ್ನ ಯೂಸ್ ಮಾಡಿ. ಯಾವತ್ತು ಬೇರೆ ಆ್ಯಪ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಇನ್ಸ್ಟಾಲ್ ಮಾತ್ರ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನೋಡಲಿ, ಕ್ಲೀನರ್ ಅಂತ ಇದೆ, ಸೆಕ್ಯೂರಿಟೀಸ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈ ಆ್ಯಪ್ನ ಯೂಸ್ ಮಾಡಿ, ಆಪ್ಟಿಮೈಸ್ ಮಾಡಿ. ಕ್ಯಾಚಸ್ಗಳು, ಕ್ಲಿಯರ್ ಕ್ಯಾಚಸ್ಗಳೆಲ್ಲ ಕ್ಲಿಯರ್ ಆಗ್ತದೆ, ಸೆಕ್ಯೂರಿಟಿ ಎಲ್ಲ ಸ್ಕ್ಯಾನ್ ಮಾಡುತ್ತೆ. ಆದಷ್ಟು ಮೊಬೈಲ್ನಲ್ಲೇ ಕೊಟ್ಟಿರೋಂಥ ಆಪ್ಷನ್ಸ್ಗಳನ್ನ ಯೂಸ್ ಮಾಡಿ. ಬೇರೆ ಯಾವುದೇ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾತ್ರ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗಲ್ಲಿ ಸಿಸ್ಟಮ್ ಆ್ಯಪ್ಸ್ ಅಪ್ಡೇಟರ್ ಅಂತ ಇರುತ್ತೆ ನೋಡಿ ಇಲ್ಲಿ. ಇದರಲ್ಲಿ ಯಾವ್ದಾದ್ರು ಅಪ್ಡೇಟ್ ಬ್ಯಾಲೆನ್ಸ್ ಇದ್ದರೆ ಅಪ್ಡೇಟ್ ಮಾಡಿ, ಇಲ್ಲಿ ನೋಟಿಫಿಕೇಷನ್ ತೋರಿಸ್ತಾ ಇರುತ್ತೆ. ನೀವು ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಮೊಬೈಲ್ಗಳು ಸ್ಲೋ ಆಗೋಕ್ಕೆ ಅದೊಂದು ಕಾರಣ. ಮತ್ತು ಸ್ಟೋರೇಜ್ ಪ್ರಾಬ್ಲಮ್, ಸ್ಟೋರೇಜ್ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಕ್ಯಾಚಡ್ ಡಾಟಾ ಅಂತ ಇರುತ್ತಲ್ಲ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಓಕೆ ಅಂತ ಒತ್ತಿ. ಕ್ಯಾಚಡ್ ಡಾಟಾ ಒಂದೊಂದು ಟೈಮಲ್ಲಿ 1.5 GB ಅಷ್ಟು, ಅವಾಗವಾಗ ವೀಕ್ಲಿ ಒನ್ ಟೈಮ್ ಆರ್ವೇ ಈ ಕ್ಯಾಚಡ್ ಡಾಟಾನ ಕ್ಲಿಯರ್ ಮಾಡ್ತೀರಿ. ಅದರ್ ಫೈಲ್ಸ್ ಇದನ್ನು ಡಿಲೀಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದನ್ನ ಇದಕ್ಕೆ ಬೇರೆ ಆಪ್ಷನ್ಸ್ಗಳಿದೆ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಡಿಲೀಟ್ ಮಾಡೋ ಅಂತೇಳಿ. ನೀವು ಕ್ಯಾಚಡ್ ಡಾಟಾನ ಕ್ಲಿಯರ್ ಮಾಡಿ ಅವಾಗವಾಗ. ಆ್ಯಪ್ ಸಿಸ್ಟಮ್, ಆ್ಯಪ್ ಅಂತ ಇದೆಯಲ್ಲ, ಆ್ಯಪ್ಸ್ ಅಂತ ಇದೆಯಲ್ಲ, ಆ ಸಿಸ್ಟಮ್ಸ್ ಹತ್ರ ಬಂದು ಮ್ಯಾನೇಜ್ ಆ್ಯಪ್ಸ್ ಅಂತ ಇದೆಯಲ್ಲ, ಇಲ್ಲಿ ಬನ್ನಿ ಮ್ಯಾನೇಜ್ ಆ್ಯಪ್ಸ್ ಹತ್ರ ಅಂತ. ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಬೇಡ ಅನಿಸಿದ್ರೆ ಆ ಆ್ಯಪ್ಸ್ನ ಸೆಲೆಕ್ಟ್ ಮಾಡಿ ಅನ್ಇನ್ಸ್ಟಾಲ್ ಮಾಡಾಕ್ಬಿಡಿ. ಸುಮ್ಮನೆ ಬೇಡ ಅಂದರೆ ಸುಮ್ಮನೆ ಏನಕ್ಕೆ ಯೂಸ್ ಮಾಡ್ತೀರಾ? ಹೀಗೆ ಮಾಡೋದ್ರಿಂದ ನಿಮ್ಮ ಮೊಬೈಲು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ಮತ್ತು ಸ್ಟೋರೇಜ್ ಕೂಡ ಉಳಿಯುತ್ತೆ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.